ಸ್ವಪಕ್ಷೀಯರ ವಿರೋಧಕ್ಕೆ ಸಚಿವ ಆರ್ ಅಶೋಕ್ ಬೆದರಿದ್ರ ಅನ್ನುವಂತ ಪ್ರಶ್ನೆ ಕೂಡ ಈ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಮಂಡ್ಯದಿಂದ ಆರ್ ಅಶೋಕ್ ಹಿಂದೆ ಸರಿದಿದ್ದಾರೆ ಜನವರಿ 24 ರಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಆಗಿ ಅಶೋಕ್ ನೇಮಕ ಆಗಿತ್ತು ಇನ್ನು ಜನವರಿ 25 26 ರಂದು ಮಂಡ್ಯ ಜಿಲ್ಲಾ ಪ್ರವಾಸವನ್ನ ಆರ್ ಅಶೋಕ್ ಮಾಡುತ್ತಾರೆ ಆ ಬಳಿಕ ಮಂಡ್ಯದತ್ತ ಸುಳಿಯದೆ ಅಂತರವನ್ನ ಕಾಯ್ದುಕೊಂಡಿದ್ರು ಅಶೋಕ್ ಇನ್ನು ಅಶೋಕ್ ಹಿಂದೆ ಸರಿದಿದ್ದ ಯಾಕೆ ಯಾವ ಕಾರಣಕ್ಕೋಸ್ಕರ ಆರ್ ಅಶೋಕ್ ಅವರು ಹಿಂದೆ ಸರಿದ್ರು ಯಾವಾಗ ಅವರು ಮಂಡ್ಯ ಜಿಲ್ಲಾ ಪ್ರವಾಸವನ್ನ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಗೋ ಬ್ಯಾಕ್ ಅಶೋಕ್ ಅನ್ನುವಂತ ಒಂದು ಅಭಿಯಾನ ಕೂಡ ಆರಂಭ ಆಗುತ್ತೆ ಸೋಶಿಯಲ್ ಮೀಡಿಯಾ ಹಾಗೂ ಗೋಡೆ ಬರಹ ಪೋಸ್ಟರ್ ಗಳ ಮೂಲಕ ಅಭಿಯಾನವನ್ನ ಆರಂಭ ಮಾಡಲಾಗಿತ್ತು ಸಚಿವ ಆರ್ ಅಶೋಕ್ ವಿರುದ್ಧ ಗೋ ಬ್ಯಾಕ್ ಅಭಿಯಾನವನ್ನ ಆರಂಭ ಮಾಡಲಾಗಿತ್ತು ಜೆಡಿಎಸ್ ಜೊತೆಯಲ್ಲಿ ಆರ್ ಅಶೋಕ್ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಹೊಂದಾಣಿಕೆ ರಾಜಕಾರಣವನ್ನ ಮಾಡುತ್ತಾರೆ ಅನ್ನುವಂತ ಆರೋಪ ಕೇಳಬಂದಿತ್ತು ಬಿಜೆಪಿ ಹಿರಿಯ ನಾಯಕರು ಕೂಡ ಈ ಬಗ್ಗೆ ಬಹಿರಂಗ ಅಸಮಾಧಾನವನ್ನ ಹೊರಹಾಕಿದ್ರು ಅಸಮಾಧಾನ ಆಕ್ರೋಶ ಅಭಿಯಾನಕ್ಕೆ ಆರ್ ಅಶೋಕ್ ಬೆಚ್ಚಿದ್ರು ಇದಾದ ನಂತರ ಸಿಎಂ ಗೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಪತ್ರವನ್ನ ಬರೀತಾರೆ ಇಲ್ಲ ಈ ರೀತಿಯಾಗಿ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಈ ಸ್ಥಾನದಿಂದ ನನಗೆ ಆ ಮುಕ್ತಿಯನ್ನ ಕೊಡಿ ಅಂತ ಪತ್ರವನ್ನ ಬರೀತಾರೆ ಹೀಗಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿಯಿಂದ ನನಗೆ ಬಿಡುಗಡೆಯನ್ನ ಕೊಡಿ ಅಂತ ಪತ್ರವನ್ನ ಬರೀತಾರೆ ಇದಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಹೀಗಾಗಿ ಈ ಅಭಿಯಾನದಿಂದಾಗಿ ಯಾವಾಗ ವಿರೋಧ ವ್ಯಕ್ತವಾಯಿತು ಗೋ ಬ್ಯಾಕ್ ಅಭಿಯಾನ ಆಯಿತು ಗೋಡೆ ಬರಹ ಪೋಸ್ಟರ್ಗಳು ಕಾಣಲಿಕ್ಕೆ ಸಿಕ್ತು ಬಹಿರಂಗವಾಗಿ ಅಸಮಾಧಾನಗಳು ಕಾರ್ಯಕರ್ತರು ಹಾಗೂ ಮುಖಂಡರು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಜೆಡಿಎಸ್ನ ಜೊತೆಯಲ್ಲಿ ಹೊಂದಾಣಿಕೆಯ ರಾಜಕಾರಣವನ್ನ ಆರ್ ಅಶೋಕ್ ಮಾಡ್ತಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಕೂಡ ಅಲ್ಲಿರುವಂತಹ ಸ್ಥಳೀಯ ನಾಯಕರು ಕಾರ್ಯಕರ್ತರು ಮಾಡಿದ್ರು ಹೀಗಾಗಿ ಆರ್ ಅಶೋಕ್ ಈ ಒಂದು ಗೋ ಬ್ಯಾಕ್ ಅಭಿಯಾನದಿಂದ ಬೆದರಿದ್ರ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಈಗ ಚುನಾವಣೆಯ ಹೊಸ್ತಿಲಲ್ಲಿ ಆರ್ ಅಶೋಕ್ ಅವರು ಈ ಸ್ಥಾನದಿಂದ ಹಿಂದೆ ಸರಿದಿದ್ದಾರೆ ಹೀಗಾಗಿ ಮುಂದೆ ಯಾರು ಮಂಡ್ಯದ ಜಿಲ್ಲಾ ಉಸ್ತುವಾರಿ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಸ್ವತಃ ಸಿಎಂಗೆ ಪತ್ರವನ್ನು ಬರೆಯುವ ಮೂಲಕ ಈ ಸ್ಥಾನದಿಂದ ಆರ್ ಅಶೋಕ್ ಹಿಂದೆ ಸರಿದಿದ್ದಾರೆ ಅಶೋಕ್ ಅವರು ಪತ್ರ ಬರೆದು ಈಗಾಗಲೇ ಅವರು ಸುಮಾರು 50,000 ಹೆಚ್ಚು ಲಂಬಾಣಿ ತಾಂಡದವರಿಗೆ ಹಕ್ಕುಪತ್ರ ಕೊಡುವಂಥ ಕೆಲಸ ಪ್ರಧಾನಮಂತ್ರಿ ಮೋದಿಯಿಂದ ಮಾಡಿಸಿದ್ದಾರೆ ಈಗ ದಾವಣಗೆರೆ ಜಿಲ್ಲೆಯಲ್ಲಿ ಅದೇ ಥರದ ಇನ್ನೊಂದು 50,000 ಜನರಿಗೆ ಅದು ಗೊಲ್ಲರಟ್ಟಿ ಕೋಬರಟ್ಟಿ ಲಂಬಾಣಿ ತಾಂಡ ಸಮ್ಮೇಳನ ಸಂಪೂರ್ಣವಾಗಿ ಅವರು ಮಾಡಬೇಕಾಗ್ತದೆ ಅದಲ್ಲದೆ ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳ ಹಕ್ಕುಪತ್ರ ಸುಮಾರು 10,000 ಜನಕ್ಕೆ ಕೊಡುವಂಥ ಕಾರ್ಯಕ್ರಮ ಇದೆ ಮನೆ ಮನೆಗೆ ಅದು ಗ್ರಾಮ ಕಡೆ ಡಿ ಸಿಗಳ ನಡೆ ಏನಿದೆ ಅದನ್ನು ನಾನು ಅವರಿಗೆ ಇನ್ನಷ್ಟು ವ್ಯಾಪಕವಾಗಿ ಆ ಕೆಲಸವನ್ನು ಮಾಡಬೇಕಂತ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಅವರ ಗ್ರಾಮ ವಾಸ್ತವ್ಯ ಇದೆ ಸೊ ಈ ಥರ 10 ಹಲವಾರು ಕೆಲಸ ಕಾರ್ಯಗಳ ಮಧ್ಯೆ ಅವರಿಗೆ ಇದು ಕೆಂಪೇಗೌಡ ಬಸವೇಶ್ವರ ಸ್ಟ್ಯಾಚ್ಯೂನ ಸಮಿತಿಯ ಮುಖ್ಯಸ್ಥರು ಮಾಡಿದ್ದರಿಂದ ನಾನು ಎಲ್ಲ ಕಾರ್ಯಕ್ರಮಗಳಿಗೆ ಸಮಯ ಕೊಡಬೇಕು ನ್ಯಾಯ ಕೊಡಬೇಕು ಅದಕ್ಕಾಗಿ ನನ್ನನ್ನು ಮಂಡ್ಯ ಜಿಲ್ಲೆಯ ಜವಾಬ್ದಾರಿಯಿಂದ ನೀವು ಮುಕ್ತ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಆ ಪತ್ರ ಬಂದಿದೆ ಹೀಗಾಗಿ ಅವರ ಒಂದು ಆಶೆಯಂತೆ ಅವರ ಒಂದು ಇತರ ಕಾರ್ಯಕ್ರಮಗಳಿಗೆ ಅವರ ಏನು ಬದ್ಧತೆಯನ್ನು ತೋರಿಸಿದ್ದಾರೆ ಅದನ್ನು ಮನಗಂಡು ಮಂಡ್ಯ ಜಿಲ್ಲೆ ಉಸ್ತುವಾರಿಯಿಂದ ಅವ್ರನ್ನ ಮುಕ್ತ ಮಾಡುವಂತ ಆಜ್ಞೆಯನ್ನು ನಾವು ಹೊರಡಿಸ್ತೇವೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಜನವರಿ 24ಕ್ಕೆ ಆರ್ ಅಶೋಕ್ ಅವರು ಮಂಡ್ಯ ಜಿಲ್ಲಾ ಉಸ್ತುವಾರಿಯಾಗಿ ನೇಮಕ ಆಗ್ತಾರೆ ಈಗ ಒಂದೇ ಕೇವಲ 10 ದಿನಗಳ ಒಳಗಾಗಿ ಇಲ್ಲಿ ರಾಜೀನಾಮೆಯನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಯಾಕಂದರೆ ಒಂದು ಬಹುದೊಡ್ಡದಾಗಿರುವಂತಹ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಈಗ ಬಿಜೆಪಿ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಚುನಾವಣೆ ಕೂಡ ಎದುರಿಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಬಿಜೆಪಿ ಹತ್ರ ಇರುವಂತಹ ಆಪ್ಷನ್ಗಳೇನು ಅಂತ ಸಂತೋಷ್ ಬಿಜೆಪಿ ಪಕ್ಷದಲ್ಲಿ ಹಿರಿಯ ನಾಯಕ ಅನ್ನುವಂಥದ್ದು ಜೊತೆಗೆ ಸಾಕಷ್ಟು ರಾಜಕೀಯ ಅನುಭವ ಇದೆ ಅನ್ನುವಂತ ಕಾರಣಕ್ಕೆ ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿಯನ್ನ ಕೊಡಲಾಗಿತ್ತು ಯಾಕಂದ್ರೆ ಗೋಪಾಲಯ್ಯ ಅವರು ಇದ್ರು ಉಸ್ತುವಾರಿಯಾಗಿ ಮಂಡ್ಯ ಜಿಲ್ಲೆಗೆ ಆದ್ರೆ ಅವರನ್ನ ವಾಪಸ್ಸು ರಿಮೂವ್ ಮಾಡಿ ವಾಪಸ್ ಕರ್ಕೊಂಡು ಅಶೋಕ್ ಅವ್ರಿಗೆ ಅಲ್ಲಿ ಜವಾಬ್ದಾರಿಯನ್ನ ಕೊಡಲಾಗಿತ್ತು ಕಾರಣ ಈಗ 2 ತಿಂಗಳಲ್ಲಿ ಏನು ವಿಧಾನಸಭಾ ಚುನಾವಣೆಗಳು ಬರ್ತಾ ಇದೆ ಹಾಗಾಗಿ ಇವರ ಒಂದು ರಾಜಕೀಯ ಅನುಭವ ಮತ್ತೆ ಒಕ್ಕಲಿಗ ಸಮುದಾಯದ
ನಾಯಕರಾಗಿರೋದ್ರಿಂದ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳಿದೆ ಹಾಗಾಗಿ ಅಶೋಕ್ ಅವರನ್ನ ಅಲ್ಲಿಗೆ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡಿದ್ದೆ ಆದ್ರೆ ನಮಗೆ ಅದು ಬೆನಿಫಿಟ್ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರ ಬಿಜೆಪಿ ನಾಯಕರಿಗಿತ್ತು ಆ ಕಾರಣಕ್ಕಾಗಿ ಅಶೋಕ್ ಅವರಿಗೆ ಅಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿಯನ್ನ ಕೊಡಲಾಗಿತ್ತು ಆದ್ರೆ ಉಸ್ತುವಾರಿಯನ್ನ ಕೊಟ್ಟು ಮಂಡ್ಯ ಜಿಲ್ಲೆಗೆ ಅವರು ಭೇಟಿಯನ್ನ ಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು ಗೋ ಬ್ಯಾಕ್ ಅಶೋಕ್ ಅನ್ನುವಂತ ಒಂದು ಪೋಸ್ಟರ್ ಅಭಿಯಾನವನ್ನ ಇಡೀ ಜಿಲ್ಲೆಯಾದ್ಯಂತ ಶುರು ಮಾಡಿದ್ರು ಅಂದ್ರೆ ನೀವು ನಮಗೆ ಬೇಡ ನೀವು ಬೆಂಗಳೂರಿನಲ್ಲೇ ಇರಿ ಮಂಡ್ಯಕ್ಕೆ ನೀವು ಬರೋದು ಬೇಡ ನಿಮ್ದು ಹೊಂದಾಣಿಕೆ ರಾಜಕಾರಣ ಅನ್ನುವಂತ ಆಕ್ರೋಶವನ್ನ ಸ್ಥಳೀಯ ಮಟ್ಟದ ಕಾರ್ಯಕರ್ತರು ವ್ಯಕ್ತಪಡಿಸಿದ್ರು ಇದರಿಂದ ಸಾಕಷ್ಟು ಮುಜುಗರ ಸರ್ಕಾರಕ್ಕೂ ಎದುರಾಗಿತ್ತು ಪಕ್ಷಕ್ಕೂ ಎದುರಾಗಿತ್ತು ವೈಯಕ್ತಿಕವಾಗಿ ಸಚಿವ ಅಶೋಕ್ ಅವ್ರಿಗೂ ಕೂಡ ಎದುರಾಗಿತ್ತು ಯಾಕೆಂದ್ರೆ ಮಂಡ್ಯ ಏನ್ ದೂರದಲ್ಲಿಲ್ಲ ಬೆಂಗಳೂರಿನಿಂದ ಹತ್ರದಲ್ಲೇ ಇರುವಂತದ್ದು ಬೆಂಗಳೂರು ಬಿಡ್ತಿದ್ದಾಗೆ ರಾಮನಗರ ರಾಮನಗರ ಬಿಡ್ತಿದ್ದಾಗೆ ನಿಮ್ಗೆ ಮಂಡ್ಯ ಜಿಲ್ಲೆ ತರಹದ್ದು ಸಿಗ್ತಾ ಇತ್ತು ಹಾಗಾಗಿ ಬೆಂಗಳೂರು ಯಾರೋ ಬೇರೆ ಉತ್ತರ ಕರ್ನಾಟಕದವರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಉಸ್ತುವಾರಿಯನ್ನ ಮಾಡಿದ್ರೆ ಆಗ ಅಸಮಾಧಾನ ಎದ್ದಿದ್ರೆ ಸಹಜವಾಗ್ತಾ ಇತ್ತು ಆದ್ರೆ ಇಲ್ಲಿಯವರನ್ನೇ ಅದು ಆ ಸಮುದಾಯದ ನಾಯಕನನ್ನೇ ಅಲ್ಲಿ ಉಸ್ತುವಾರಿಯನ್ನಾಗಿ ಮಾಡಿದ್ರು ಕೂಡ ಅಲ್ಲಿರುವಂತಹ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಒಪ್ಪಿಕೊಳ್ಳಿಲ್ಲ ಗೋ ಬ್ಯಾಕ್ ಅಶೋಕ್ ಅನ್ನುವಂತಹ ಒಂದು ಅಭಿಯಾನವನ್ನ ಅವರು ಶುರು ಮಾಡಿದ್ರು ಇದು ಯಾವಾಗ ಪಕ್ಷದ ವರ್ಚಸ್ಸಿಗೆ ಧಕ್ಕೆಯನ್ನ ತಂತೋ ಹಾಗಾಗಿ ಅಶೋಕ್ ಅವರನ್ನ ಇದೀಗ ಅಧಿಕೃತವಾಗಿ ಅಲ್ಲಿಂದ ವಾಪಸ್ ಕರ್ಕೊಳ್ಳಲಾಗಿದೆ ನಿಮ್ಗೆ ಜಿಲ್ಲಾ ಉಸ್ತುವಾರಿ ಹೊಣೆಗಾರಿಕೆಯೂ ಬೇಡ ಏನು ಬೇಡ ಬೆಂಗಳೂರಿನಲ್ಲಿ ಉಸ್ತುವಾರಿಯೂ ಬೇಡ ಏನು ಬೇಡ ನೀವು ಸಚಿವರಾಗಿದ್ದೀರಿ ಈಗಿರುವಂತಹ ಒಂದೆರಡು ತಿಂಗಳು ಮಾತ್ರ ನಮ್ಗೆ ಸಮಯ ಇದೆ ಹಾಗಾಗಿ ಗ್ರಾಮ ವಾಸ್ತವ್ಯಗಳನ್ನ ಮಾಡಿ ಆಗ ಅಟ್ಲೀಸ್ಟ್ ಪಕ್ಷಕ್ಕಾದ್ರೂ ಅದು ಬೆನಿಫಿಟ್ ಆಗತ್ತೆ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟು ಅಶೋಕ್ ಅವರನ್ನ ಈಗ ಅಲ್ಲಿಂದ ವಾಪಸ್ ಕರ್ಕೊಂಡಿರುವಂತದ್ದು ಸಂತೋಷ್ ಹಾಗಾಗಿ ಇದು ವೈಯಕ್ತಿಕವಾಗಿ ಅಶೋಕ್ ಅವ್ರಿಗೆ ಇದು ಡ್ಯಾಮೇಜ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಒಬ್ಬ ಹಿರಿಯ ನಾಯಕ ಜೊತೆಗೆ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ಬಿಜೆಪಿ ಪಕ್ಷದಲ್ಲಿ ಅಂತವರನ್ನೇ ಅಲ್ಲಿರುವಂತಹ ಕಾರ್ಯಕರ್ತರು ಒಪ್ಕೊಳ್ಳಿಲ್ಲ ಅಂದ್ರೆ ಸಹಜವಾಗಿ ಎಷ್ಟರ ಮಟ್ಟಿಗೆ ಆಕ್ರೋಶ ಇತ್ತು ಅನ್ನುವಂಥದ್ದು ನಾವು ಗಮನಿಸಬೇಕಾಗತ್ತೆ ಮತ್ತೊಂದು ಕಡೆ ಅವರನ್ನ ವಾಪಸ್ ಕರ್ಸ್ಕೊಳ್ತಾ ಹಿಂದೆ ಬೇರೆ ಲೆಕ್ಕಾಚಾರಗಳು ಕೂಡ ಇದೆ ಅನ್ನುವಂಥದ್ದು ಈಗ ಬರ್ತಾ ಇರುವಂತಹ ಮಾಹಿತಿ ಯಾಕಂದ್ರೆ ಗೋಪಾಲಯ್ಯ ಅವರು ಉಸ್ತುವಾರಿಯಾಗಿದ್ದಂತ ಸಂದರ್ಭದಲ್ಲಿ ಹಾಸನದ ಜಿಲ್ಲಾ ಉಸ್ತುವಾರಿಯ ಜೊತೆಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿಯನ್ನು ಕೂಡ ಅವ್ರಿಗೆ ಕೊಡಲಾಗಿತ್ತು ಅವರು ಸ್ಥಳೀಯ ಮಟ್ಟದಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಬಹಳ ನಯವಾಗಿ ಮಾಡ್ತಾ ಇದ್ರು ಜೊತೆಗೆ ಅಲ್ಲಿರುವಂತಹ ಮುಖಂಡರುಗಳ ಜೊತೆ ನಿರಂತರವಾಗಿ ಒಡನಾಟವನ್ನ ಇಟ್ಕೊಂಡಿದ್ರು ಸರಣಿ ಸಭೆಗಳನ್ನ ಮಾಡ್ತಾ ಇದ್ರು ಜೊತೆಗೆ ಪಕ್ಷವನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹವನ್ನು ಕೂಡ ಗೋಪಾಲಯ್ಯ ಅವರು ತುಂಬುತ್ತಾ ಇದ್ರು ಅನ್ನುವಂತ ಒಂದು ಮಾತುಗಳಿದೆ ಯಾಕೆಂದ್ರೆ ಯಾರ ಜೊತೆ ಕೂಡ ಅವರು ಘರ್ಷಣೆಗೆ ಇಳಿತಾ ಇರಲಿಲ್ಲ ಗೋಪಾಲಯ್ಯ ಅವರು ಬಹಳ ನಾಜೂಕಾಗಿ ನಯವಾಗಿ ಒಳ್ಳೆಯ ಮಾತುಗಳಿಂದಲೇ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ರು ಆದ್ರೆ ಅಶೋಕ್ ಅವರಿಗೆ ಯಾವಾಗ ಅಲ್ಲಿ ಉಸ್ತುವಾರಿಯನ್ನ ಕೊಡಲಾಯಿತು ಅಶೋಕ್ ಅವರ ಗುಣಗಳು ಕೂಡ ಅವ್ರಿಗೆ ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಅಸಮಾಧಾನಕ್ಕೆ ಕಾರಣ ಆಯ್ತು ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ ಇದರ ಜೊತೆಗೆ ಅಶೋಕ್ ಅವರು ಹೊಂದಾಣಿಕೆ ರಾಜಕಾರಣಿ ಅನ್ನುವಂತ ಒಂದು ಆರೋಪಗಳು ಅವ್ರಿಗೆ ನಿರಂತರವಾಗಿ ಕೇಳಬರ್ತಾ ಇದೆ ಯಾಕಂದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕೂಡ ಅವರು ಹೊಂದಾಣಿಕೆಯನ್ನ ಮಾಡ್ಕೊಳ್ತಾರೆ ಆ ಕಡೆ ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಅವ್ರ ಜೊತೆ ಕೂಡ ಅವರು ಹೊಂದಾಣಿಕೆಯನ್ನ ಮಾಡ್ಕೊಳ್ತಾರೆ ಪದ್ಮನಾಭನಗರ ಕ್ಷೇತ್ರದಲ್ಲಿ ಅವರು ಗೆಲ್ಲೋದಕ್ಕೆ ಕಾರಣ ಒಂದು ಕಡೆ ದೇವೇಗೌಡರ ಜೊತೆ ಹೊಂದಾಣಿಕೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿರೋದ್ರಿಂದ ಅವರು ಅಲ್ಲಿ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ ಹಾಗೆ ಮಂಡ್ಯದಲ್ಲೂ ಕೂಡ ಅವರು ಅವ್ರ ಜೊತೆ ಸಹಕಾರವನ್ನ ಮಾಡಿದ್ದೆ ಆದ್ರೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಪಕ್ಷಕ್ಕೆ ಯಾವುದೇ ರೀತಿಯಾದಂತ ಲಾಭ ಆಗೋದಿಲ್ಲ ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಬಿಜೆಪಿ ಹೈಕಮಾಂಡ್ ತಲುಪುತ್ತೆ ಸೊ ಆ ಕಾರಣಕ್ಕಾಗಿ ಅಶೋಕ್ ಅವರನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿಯಿಂದ ಈಗ ವಾಪಸ್ ಕರ್ಕೊಳ್ತಾ ಇರುವಂತದ್ದು ಅನ್ನುವಂಥದ್ದು ಈಗ ನಮ್ಗೆ ಸಿಗ್ತಾ ಇರುವಂತಹ ಮಾಹಿತಿ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ